ಸ್ವಾಗತ ಕ್ಯಾಲ್ನೂರು ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಬಿಜೆಪಿ ಕಿಶೋರ್ ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಳೆದ ಎಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವುದಲ್ಲದೆ ಹಲವಾರು ಜನಪರ ಕೆಲಸಗಳನ್ನು ಮಾಡುತ್ತಾ ಪಕ್ಷ ಸಂಘಟನೆಯಲ್ಲಿ ಶ್ರಮಿಸುತ್ತಿರುವ ನಮಗೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಕ್ಯಾಲ್ನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಪಕ್ಷದ ವರಿಷ್ಠರು ಹಾಗೂ ಸಂಸದ ಎಸ್ ಮುನುಸ್ವಾಮಿರವರು ಅವಕಾಶ ಮಾಡಿಕೊಡಬೇಕೆಂದು ಯುವ ಮೋರ್ಚಾ ತಾಲೂಕು ಕಾರ್ಯದರ್ಶಿ ಕಿಶೋರ್ ಕುಮಾರ್ ವಿನಂತಿ ಮಾಡಿದರು ಭಾನುವಾರ ತಮ್ಮನ್ನು ಭೇಟಿ ಮಾಡಿದ್ದ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ ರಾಜ್ಯದಲ್ಲೇ ಅಲ್ಲದೆ ದೇಶದಲ್ಲಿ ಜನಪರ ಕೆಲಸಗಳ ಮೂಲಕ ಹೆಸರು ಗಳಿಸುತ್ತಿರುವ ಬಿಜೆಪಿ ಕಡೆ ಜನರ ಒಲವಿದ್ದು ನಮ್ಮ ತಾತನವರ ಕಾಲದಿಂದಲೂ ನಮ್ಮ ಮನೆಯವರು ಜನರ ಸೇವೆ ಮಾಡುತ್ತಾ ಅವರ ಹಿತ ಕಾಯುವಲ್ಲಿ ಶ್ರಮಿಸುತ್ತಿದ್ದು ಪಕ್ಷ ನನಗೆ ಒಂದು ಅವಕಾಶ ಮಾಡಿಕೊಟ್ಟರೆ ತಾವು ಗೆದ್ದು ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದ ಅವರು ಸಂಸದ ಮುನಿಸ್ವಾಮಿರವರು ಬಹಳಷ್ಟು ಜನಪರ ಕೆಲಸಗಳನ್ನು ಹಾಗೂ ಅಭಿವೃದ್ಧಿಗೆ ಒತ್ತು ನೀಡುತ್ತಿರುವುದು ಮತ್ತು ಕೋವಿಡ್ ಸಮಯದಲ್ಲಿ ಅವರ ಪರಿಶ್ರಮ ನೀಡಿದ್ದ ಸಹಾಯ ಆಸ್ತ ಗ್ರಾಮಗಳಲ್ಲಿ ಪಕ್ಷ ಸಂಘಟನೆ ನಮ್ಮ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಬಿಜೆಪಿ ಪಕ್ಷ ನನ್ನ ಸೇವೆಯನ್ನು ಗುರುತಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟರೆ ಕಾಯ ವಾಚ ಮನಸ ದುಡಿದು ಜನರ ಮನಸ್ಸು ಗೆಲ್ಲುವುದರೊಂದಿಗೆ ತಾವು ಗೆಲುವು ಸಾಧಿಸಿ ಪ್ರಾಮಾಣಿಕವಾಗಿ ಜನಸೇವೆಯಲ್ಲಿ ತೊಡಗುವ ಹಾಗೂ ಪಕ್ಷ ಸಂಘಟನೆ ಮೂಲಕ ಜನಜಾಗೃತಿ ಮೂಡಿಸುವುದಾಗಿ ಭರವಸೆ ನೀಡಿದರು ಕ್ಯಾಮರಾಮನ್ ನವೀದ್ ಪಾಷ ಜೊತೆ ಎಸ್ ಲಕ್ಷ್ಮೀಪತಿ ಇನೈನ್ಯೂಸ್ ಕರ್ನಾಟಕ ಸಭಾ ಕ್ಷೇತ್ರದಲ್ಲಿ ಕ್ಯಾಲ್ನೂರು ಭಾಗದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸತತವಾಗಿ ಏಳೆಂಟು ವರ್ಷಗಳಿಂದ ನಾನು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೇನೆ ಅದೇ ರೀತಿ ನನಗೆ ಪಕ್ಷದ ವರಿಷ್ಠರು ಸಂಸದರು ನನ್ನ ನನಗೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ನನಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಕೆಲಸಗಳು ಏನು ಮಾಡ್ತಾ ಇದ್ದಾರೆ ಆ ಕೆಲಸಗಳನ್ನು ಇದ್ದಾರೆ ಆ ಕೆಲಸಗಳನ್ನು ನಾನು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಎಲ್ಲರ ಜನ ಆಶೀರ್ವಾದದಿಂದ ಗೆದ್ದು ಬರ್ತೇನೆ ನನಗೆ ನಮ್ಮ ಸಂಸದರು ವರಿಷ್ಠರು ನನಗೆ ಅವಕಾಶ ಮಾಡಿಕೊಡಬೇಕು ಈ ನನ್ನ ಜಿಲ್ಲಾ ಪಂಚಾಯಿತಿ ಕ್ಯಾಲ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಲು ನನಗೆ ಪಕ್ಷದವರು ವರಿಷ್ಠರು ನನಗೆ ಅವಕಾಶ ಮಾಡಿಕೊಟ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಕೆಲ್ನೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾನು ಅರ್ಜನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿ ಸತತವಾಗಿ ನನಗೆ ಓಟ್ ಪೌರ್ ಬಂದಾಗಿಂದಲೂ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿಕೊಂಡು ಭಾಳ ವರ್ಷಗಳಿಂದ ನಾನು ನಮ್ಮ ಪಕ್ಷದ ಏನು ಕೆಲಸಗಳಿದ್ದಾವೆ ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ನಮಗೆ ಆ ಕೆಲಸಗಳನ್ನು ನಾವು ಮಾಡಿಕೊಂಡು ನಮ್ಮ ಕೋಲಾರ ತಾಲೂಕಿನಲ್ಲಿ ಇದ್ದೇವೆ ಅದೇ ರೀತಿ ನಾವು ಮುಂಬರುವ ಈಗೇನು ಕ್ಯಾಲ್ನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಏನಿದೆ ಇಲ್ಲಿ ನಾನು ಅಭ್ಯರ್ಥಿ ಆಕಾಂಕ್ಷಿಯಾಗಿ ನನಗೆ ವರಿಷ್ಠರು ಅವಕಾಶ ಮಾಡಿಕೊಟ್ರೆ ನಾನು ನನ್ನ ಪೂರ್ಣ ಪ್ರಯತ್ನದಿಂದ ನಾನು ಏನು ಕ್ಯಾಲ್ನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರವನ್ನು ನಾನು ಗೆಲ್ತೇನೆ ನನಗೆ ಭರವಸೆ ಇದೆ ನಮ್ಮ ಪಕ್ಷ ನನ್ನ ವರಿಷ್ಠರು ನಮ್ಮ ಸಂಸದರು ಕೋಲಾರ ಕ್ಷೇತ್ರದವರು ನನಗೆ ಅವಕಾಶ ಮಾಡಿಕೊಟ್ಟಲ್ಲಿ ನಾನು ಖಂಡಿತವಾಗಿ ಜಿಲ್ಲಾ ಪಂಚಾಯಿತಿ ಕೆಲ್ನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಗೆದ್ದು ಬರ್ತೇನೆ ಹಾಗೆ ತಮ್ಮಲ್ಲಿ ಹೇಳ್ತೇನೆ